ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಂದಿನ ವ್ಲಾಗನ್ನು ಹಾಕಿದ್ದೆ, ಅಪ್ಸರ್ಕೊಂಡ ಫಸ್ಟ್ ಭಾಗನ್ನು ಹಾಕಿದ್ದೆ, ಮೊದಲಿನ ಭಾಗವನ್ನು ನೋಡಿಲ್ಲ ಅಂತಂದರೆ ನೋಡಿ. ಅದರಲ್ಲಿ ಗಾರ್ಡನ್ ಫುಲ್ ಇದೆ, ಅಪ್ಸರ್ಕೊಂಡದಲ್ಲಿರುವಂಥ ಗಾರ್ಡನನ್ನು ನಾನು ವಿಡಿಯೋ ಮಾಡಿ ವ್ಲಾಗ್ ಮಾಡಿದ್ದೆ. ಹಾಗೆಯೇ ಇವಾಗ ನಾವು ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಪ್ಸರ್ಕೊಂಡದಲ್ಲಿರುವಂಥ ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಯಾಕೆಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಇವಾಗ ವ್ಲಾಗನ್ನು ಶುರು ಮಾಡೋಣ. ನಾನು ಬೀಚಿನ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವ್ಲಾಗಲ್ಲಿ ತುಂಬ ನನ್ನ ಹಸ್ಬೆಂಡೇ ಇದ್ದಾರೆ, ಅವರೇ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಇಲ್ಲಿ. ಏನಂದರೆ ನಾವು ಗಾರ್ಡನಿಗೆ ಹೋಗಿ ಅಲ್ಲಿ ನಡೆದಾಡು ತುಂಬ ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇಲ್ಲ. ಇವಾಗ ನನ್ನ ಹಸ್ಬೆಂಡನ್ನೇ ಫುಲ್ ವ್ಲಾಗ್ ಮಾಡಿದ್ದು ಇಲ್ಲಿ ಈ ಬೀಚೆಲ್ಲಾನು ಕೂಡ. ಅಲ್ಲಿ ಸಮುದ್ರಕ್ಕಿಂತ ಮುಂಚೆ ಒಂದು ಚಿಕ್ಕ ಕೆರೆ ಇತ್ತು, ಅಲ್ಲಿ ಮೀನೆಲ್ಲ ಹಿಡಿತಾ ಇದ್ರು, ನೀವು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ವಿಡಿಯೋ ಮಾಡಿದ್ವಿ. ಇಲ್ಲಿ ಶೂಟಿಂಗೆಲ್ಲನೂ ಬಂದಿದ್ದರು. ಇವಾಗ ನಾನು ವ್ಲಾಗ್ ಮಾಡೋಣ ಅಂತ ಇಟ್ಕೊಂಡು ನಿಮಗೆ ಹಾಯ್ ಮಾಡ್ತಾ ಇದ್ದೀನಿ. ಯಾರೋ ಹೇಳ್ತಾ ಇದ್ರು ವ್ಲಾಗಲ್ಲಿ ಹಾಯ್ ಮಾಡಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ನಿಮ್ಮ ಜೊತೆಲೂ ಕೂಡ ಇಲ್ಲಿ ಮಾತಾಡಿದೆ, ಆದರೆ ವಾಯ್ಸ್ ಅಷ್ಟೊಂದು ಕ್ಲಿಯರಾಗಿ ಬಂದಿರಲಿಲ್ಲ. ತುಂಬ ಗಾಳಿ ಇತ್ತು ಈ ಬೀಚಲ್ಲಿ, ಮಾತಾಡಿದ್ರೂ ಕೂಡ ವಾಯ್ಸ್ ಎಲ್ಲ ಶೇಕ್ ಆಗ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪನೇ ಮಾತಾಡಿದ್ದೆ, ಆಮೇಲೆ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಮಗೆಲ್ರಿಗೂ ಕೂಡ ನಡೆದು ನಡೆದು ಸುಸ್ತಾಗ್ಬಿಟ್ಟಿದೆ, ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಕ್ಕಳು ಹಾಗೂ ನನಗೆ. ನನ್ನ ಹಸ್ಬೆಂಡ್ ಯಾವಾಗಲೂ ಓಡಾಡ್ತಾನೆ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಸುಸ್ತಾಗಿರಲಿಲ್ಲ. ಹಾಗೆಯೇ ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಈ ಮರಳಿರುತ್ತಲ್ವಾ, ಅದ್ರ ಮೇಲೆ ಜೋರಾಗಿ ಬೇಗ ಬೇಗ ನಡೆದು ಹೋಗೋದಕ್ಕಾಗಲ್ಲ, ಏನಂದರೆ ಸ್ಲಿಪ್ಪರ್ ಎಲ್ಲನೂ ಕೂಡ ಅದರಲ್ಲೇ ಇರುತ್ತೆ. ಈ ನಡ್ಕೊಂಡು ಹೋದಾಗ ಅದು ಬರೋದೇ ಇಲ್ಲ, ಸ್ಲಿಪ್ಪರ್ ಅಲ್ಲಲ್ಲೇ ಕೂತ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ಲೋ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಅಲ್ಲಿ ನನ್ನ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು, ಶೂಟಿಂಗ್ ಕೂಡ ಮಾಡ್ತಾ ಇದ್ರು. ನಾವೀಗಿದ್ದಂಥ ಪ್ಲೇಸು ಅಪ್ಸರ್ಕೊಂಡದಲ್ಲಿ ಇರುವಂತಹ ಬೀಚು, ನಿಮ್ಗೂ ಕೂಡ ಇವಾಗ ತೋರಿಸ್ತೀನಿ, ಆಮೇಲೆ ಮಾತಾಡ್ತೀನಿ. ಇಲ್ಲಿ ಮಾತಾಡಿದ್ರೆ ಕೇಳಿಸೋದಿಲ್ಲ. ಇವಾಗ ನೀರಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಯ್ ಮಾಡಿ, ಹಾಯ್ ಮಾಡಿ. ಇಲ್ಲಿಯೂ ಕೂಡ ಫಿಲ್ಮ್ ಎಲ್ಲ ಶೂಟಿಂಗ್ಗೆ ಬರ್ತಾರೆ. ಬ್ಯಾಕ್ ಸೈಡ್ ಕೂಡ ಒಂದು ಚಿಕ್ಕ ಶೂಟಿಂಗ್ ನಡೀತಾ ಇತ್ತು, ಹಾಗೆಯೇ ಫೋಟೋಶೂಟ್ಗೂ ಕೂಡ ಬರ್ತಾರೆ, ಎಲ್ಲರೂ ಕೂಡ ಶೂಟಿಂಗ್ ಮಾಡ್ಕೊಳ್ತಾ ಇದ್ರು, ಕ್ಯಾಮ್ರಾ ಎಲ್ಲ ತಂದಿದ್ರು, ಮತ್ತು ಶೂಟಿಂಗ್ ಕೂಡ ನಡೀತಾ ಇತ್ತು ಅಲ್ಲಿ ಚಿಕ್ಕದಾಗಿ. ಯಾರು ಅಂತ ನನಗೆ ಗೊತ್ತಾಗಿಲ್ಲ, ಒಂದೆರಡು ಮೂರು ಕಡೆ ನಡೀತಾ ಇತ್ತು ಶೂಟಿಂಗ್ ಎಲ್ಲನೂ ಕೂಡ. ಕೆಲವರು ಮದುವೆ ಫಿಕ್ಸ್ ಆಗಿರುತ್ತೆ, ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಏನಂದರೆ ಇವಾಗ ಮದುವೆ ಮನೇಲಿ ಟಿ ವಿಲೆಲ್ಲ ಹಾಕ್ತಾರೆ, ನೀವು ನೋಡಿರ್ಬೋದು. ಇಲ್ಲಿ ಸದ್ಯದಲ್ಲೇ ನಮ್ಮೂರಲ್ಲಿ ಒಂದು ಮದುವೆ ಆಗಿತ್ತು, ಅವರು ಕೂಡ ಹಾಗೆ ಮಾಡಿದರು. ಇಲ್ಲೆಲ್ಲ ಫೋಟೋಶೂಟ್ ಮಾಡಿ ಮದುವೆ ದಿನ ಅದನ್ನೆಲ್ಲ ಹಾಕಿದರು, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಥರ ಮಾಡಿದಾಗ ಫೋಟೋ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅವ್ರದ್ದು, ಸ್ವಲ್ಪ ನಮಗೆ ಹತ್ತಿರದವರೇ ಅವರು. ಹಾ,
ಅದಕ್ಕಾಗಿನೆ ನಾನು ಮತ್ತು ಆಶಾ ಕಾವ್ಯ ಎಲ್ಲ ನೀರಿಗಿಳ್ಕೊಂಡು ಆಟ ಆಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೀಚಿಗೆ ಬಂದ ಮೇಲೆ ನೀರಿಗೆ ಹೋಗದೆ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಮೂವರು ಕೂಡ ಬೀಚಲ್ಲಿ ತುಂಬ ಹೊತ್ತು ನಿಂತಿದ್ವಿ ನೀರಲ್ಲೇ. ಪಾಪು ನೋಡಿ ಅಲ್ಲಿ ಈಜಾಡ್ತಾ ಇದ್ದ, ಎಷ್ಟು ಚೆನ್ನ ಭಯನೇ ಇಲ್ಲ ಅವನಿಗೆ ನೀರಂದರೆ. ಯಾರು ಯಾರ್ದು ಪಾಪು ಅದು ಆಟ ಆಡ್ತಾ ಇದ್ದ ನೀರಲ್ಲಿ ಈಜಾಡ್ತಾ ಇದ್ದ ಅವನು. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು, ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೋಡ್ತಾ ಇರಬಹುದು ನೀವು ಇಲ್ಲಿ ಸಮುದ್ರದ ಪಕ್ಕದಲ್ಲಿರುವಂತಹ ಗುಡ್ಡಗಳೆಲ್ಲನು. ನಾವು ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಮನೆಯಿಂದ ಹೊರಟಿದ್ದೆ 4:30-5 ಗಂಟೆ ಆಗಿತ್ತು. ಅಲ್ಲಿ ಅಪ್ಸರ್ಕೊಂಡ ಗಾರ್ಡನನ್ನು ನೋಡಿಬಿಟ್ಟು ಇಲ್ಲಿ ಬರೋದಕ್ಕೂ ಕೂಡ ತುಂಬ ಲೇಟಾಯಿತು. ಹಾಗಾಗಿ ಜಾಸ್ತಿ ಏನೂ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ನೋಡಿ ನನ್ನ ಹಸ್ಬೆಂಡ್ ಇಲ್ಲೆಲ್ಲನೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ತನ್ನ ಜೊತೆಲೇ. ನೀವು ಕೂಡ ಒಮ್ಮೆ ಬಂದಾಗ ಈ ಅಪ್ಸರ್ಕೊಂಡ ಬೀಚ್ಗೂ ಕೂಡ ವಿಸಿಟ್ ಮಾಡಿ. ನನ್ನ ಮೈದ್ನ ಸಂತೋಷ್ ಅವರು ಹತ್ಕೊಂಡು ಫೋಟೋ ತೆಕ್ಕೊಳ್ತಾ ಇದ್ರು ಇಲ್ಲಿ ಮೇಲ್ಗಡೆ. ತುಂಬಾ ಚೆನ್ನಾಗಿತ್ತು. ಏನಂದ್ರೆ ಸ್ವಲ್ಪ ಬೇಗ ಹೋದರೆ ತುಂಬ ಹೊತ್ತು ಎಂಜಾಯ್ ಮಾಡಿ ಬರಬಹುದು. ಹೋಗಿದ್ದೆ ಲೇಟ್ ಆಗಿದ್ದಿದ್ರೆ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಬಂದಿದ್ದಷ್ಟೇ. ನಾವು ಜಾಸ್ತಿ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ನಾವು ನಾನಂತೂ ಫುಲ್ ಬ್ಯುಸಿ ಇದ್ದೆ ನೀರಲ್ಲಿ ಆಟ ಆಡ್ಕೊಂಡು. ಹಾಗಾಗಿ ಎಲ್ಲ ವಿಡಿಯೋನೂ ಕೂಡ ನನ್ನ ಹಸ್ಬೆಂಡೇ ಮಾಡ್ತಾ ಇದ್ದಾರೆ. ನಾನು ನೀರಿನಲ್ಲಿ ಆಟ ಆಡಿ ವಾಪಸ್ ಬರ್ತಾ ಇದ್ದೀನಿ ಹಸ್ಬೆಂಡ್ ಜೊತೆನಲ್ಲೇ. ಆಶಾ ಮತ್ತು ಕಾವ್ಯ ಅಲ್ಲೇನೆ ಆಟ ಆಡ್ತಾ ಇದ್ರು, ನೀರಿನಲ್ಲೇ ನಿಂತ್ಕೊಂಡಿದ್ರು. ನೀರಿನಲ್ಲಿ ಇಳಿದು ಮತ್ತೆ ವಾಪಸ್ ಬಂದರೆ ಸ್ಲಿಪ್ಪರ್ ಎಲ್ಲನೂ ಕೂಡ ರೀತಿ ರೀತಿ ಆಗಿಬಿಡುತ್ತೆ, ಮರಳಾಗ್ಬಿಡುತ್ತೆ, ಕ್ಲೀನ್ ಆಗೋದೇ ಇಲ್ಲ, ಕಾಲೆಲ್ಲ ಅಂಟ್ಕೊಂಡು ಬಿಡುತ್ತೆ ಮರಳೆಲ್ಲನೂ. ಇವಾಗ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹೋದ್ರಂತೂ ಮುಂದಕ್ಕೆ ಹೋದ ನಂತರ ಅಲ್ಲಿ ಜಾಲಿಗಳಂತೂ ಸಿಕ್ಕಾಪಟ್ಟೆ ಇದ್ವು. ಎಷ್ಟೊಂದು ಜಾಲಿಗಳಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾನಂತೂ ಆಶ್ಚರ್ಯವಾಗಿಬಿಟ್ಟಿದ್ದೆ, ಅಷ್ಟೊಂದು ಜಾಲಿಗಳಿತ್ತು ಅಲ್ಲಿ. ನಿಮಗೂ ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಕಾಣುತ್ತೋ ಇಲ್ವೋ ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ಅಷ್ಟೊಂದು ಜಾಲಿಗಳಿದ್ವು. ನಮ್ಮ ಹಳ್ಳಿ ಕಡೆ ಏಡಿ ಅಂತಾರೆ, ಆದರೆ ಏಡಿಗೂ ಮತ್ತು ಜಾಲಿಗೂ ವ್ಯತ್ಯಾಸ ಇದೆ. ಜಾಲಿನೇ ಸ್ವಲ್ಪ ಬೇರೆ ಥರ ಇರುತ್ತೆ. ನೋಡಿ ಅಲೆಗಳೆಲ್ಲ ಹೇಗೆ ಬಂದು ಅಪ್ಪಳಿಸ್ತಾ ಇದೆ ಅಂತ. ಇನ್ನು ಈವ್ನಿಂಗ್ ಆಗ್ತಾ ಇದ್ದ ತಕ್ಷಣ ಇನ್ನೂ ಜೋರಾಗಿತ್ತು. ಸಂಜೆ ಆಗ್ತಾ ಇದ್ದಾಗಲೇ ನಾವು ಕತ್ಲೆ ಆಗೋವರೆಗೂ ಕೂಡ ಅಲ್ಲೇ ಇದ್ವಿ. ಹಾಗಾಗಿ ನಾನು ಇದ್ರ ವಾಯ್ಸ್ ಎಲ್ಲನೂ ಕೂಡ ಮ್ಯೂಟ್ ಮಾಡಿಬಿಟ್ಟಿದ್ದೆ. ಏನಂದರೆ ನಾನು ಮಾತಾಡಿದ್ದು ಕೇಳೋದಿಲ್ಲ, ಬರೀ ಅಲೆಗಳ ಸೌಂಡೇ ನಿಮಗೆ ಕೇಳುತ್ತೆ ವಿಡಿಯೋದಲ್ಲಿ ಅನ್ನೋಕ್ಕೋಸ್ಕರ ಮ್ಯೂಟ್ ಮಾಡಿದ್ವಿ. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಫೇಮಸ್ ಇದೆ ಅಪ್ಸರ್ಕೊಂಡ ಅನ್ನುವಂಥ ಪ್ಲೇಸು. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು ಅಲೆಗಳೆಲ್ಲ ಹೇಗೆ ಬಂದು ಒಪ್ಪಿಸ್ತಾ ಇದೆ ಅಂತ, ಅದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ಎಲ್ಲನೂ ಮೇಲ್ಗಡೆ ಗುಡ್ಡಕ್ಕೆ ಅಲ್ಲಿ ಬಂದು ನಿಂತಿದ್ರು. ನನ್ನ ಹತ್ರ ಬರೋದಕ್ಕೆ ಆಗಿರಲಿಲ್ಲ, ನಾನು ಸಾವಕಾಶ ನಡೆದು ಬರ್ತಾ ಇದ್ದೀನಿ. ಅವರು ಫಾಸ್ಟ್ ನಡ್ಕೊಂಡು ಹೋದರು, ನನ್ನ ಹತ್ರ ಅಷ್ಟು ಫಾಸ್ಟಾಗಿ ನಡೆದು ಹೋಗೋದಕ್ಕಾಗಿಲ್ಲ. ಏನಂದರೆ ಇಲ್ಲಿ ಬರೀ ಕಲ್ಲು ಬಂಡೆಗಳು, ಸ್ವಲ್ಪ ನಿಧಾನವಾಗಿ ಜಾಗರೂಕತೆಯಿಂದ ನಡೆದಾಡಬೇಕಾಗುತ್ತೆ. ತುಂಬ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೆಲ್ಲ ಇಳಿದು ಹತ್ತು ಬರಬೇಕು. ಹಾಗಾಗಿ ನಾನು ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ದೀನಿ.
ಇವಾಗ ನಾನು ಕೂಡ ಎಂಟ್ರಿ ಆದೆ. ಇಷ್ಟೊತ್ತು ನನ್ನ ಹಸ್ಬೆಂಡಿನ ವಿಡಿಯೋ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಕತ್ಲೆ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ವಿಡಿಯೋದಲ್ಲೇನೆ. ನೋಡಿದ್ರಲ್ವಾ ಸರ್ಕೊಂಡ ಬೀಚನ್ನು ಕೂಡ. ನನ್ನ ಪಾರ್ಟ್ ಒನ್ ವ್ಲಾಗನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ಅಪ್ಸರ್ಕೊಂಡ ಗಾರ್ಡನ್ ಅಂತ ಒಂದು ವ್ಲಾಗ್ ಮಾಡಿದ್ದೆ ಮೊನ್ನೆ ವ್ಲಾಗಲ್ಲಿ. ನೀವು ಇವಾಗ ನೋಡ್ತಾ ಇರಬಹುದು ಜಾಲಿಗಳೆಲ್ಲನು ವಿಡಿಯೋ ಮಾಡಿದ್ದೀನಿ. ಕಾಣಿಸುತ್ತೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ, ಜಾಲಿಗಳೆಲ್ಲ ಇದ್ವು ಅಲ್ಲಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿತ್ತು, ತುಂಬ ಇತ್ತು ಇಲ್ಲಿ. ಆ ಕಲ್ಲು ಮೇಲೆಲ್ಲ ಹೊತ್ಕೊಂಡು ಹೇಗೆ ಹರಿದಾಡ್ತಾ ಇತ್ತು ಅಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ನನಗಂತೂ ಫುಲ್ ಇಷ್ಟ ಆಗೋಯ್ತು ಆ ಜಾಲಿ ನೋಡಿಬಿಟ್ಟು. ನಮ್ಮ ಕಡೆ ಜಾಲಿ ತಿಂತಾರೆ, ಆದರೆ ನಾನಿನ್ನ ತಿಂದಿಲ್ಲ. ಈ ಒಂದು ಸಾರಿನೂ ಇನ್ನೂ ತಿಂದಿಲ್ಲ ಜಾಲಿನ. ಏನಂದರೆ ನಾವು ನಾನ್ ವೆಜ್ ತಿನ್ನೋದನ್ನು ಬಹಳ ಕಡಿಮೆ, ವೀಕ್ಲಿ 2 times ಅಥವಾ 3 times ಅಷ್ಟೇ. ಹಾಗಾಗಿ ನಾನಿನ್ನೂ ಕೂಡ ಆ ಜಾಲಿನ ತಿಂದಿಲ್ಲ. ಹಾಗೆಯೇ ನಾವೆಲ್ಲರೂ ಕೂಡ ತುಂಬ ಸುಸ್ತಾಗ್ಬಿಟ್ಟಿದ್ವಿ ನಡೆದಾಡಿ. ಬೆಳಿಗ್ಗೆ ಅಂತೂ ಮಾರನೇ ದಿನ ಏಳೋದಕ್ಕೆ ಆಗಿಲ್ಲ, ಕೈಕಾಲು ಫುಲ್ ಆಗಿಬಿಟ್ಟಿತ್ತು. ಹೇಗಿತ್ತು ನನ್ನ ಬೀಚಿನ ವ್ಲಾಗ್ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಈ ಬೀಚಲ್ಲಿ. ಇಲ್ಲೆಲ್ಲಾನು ಕೂಡ ಫೋಟೋಶೂಟ್ ಮಾಡ್ತಾ ಇದ್ರು, ಅವರನ್ನೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಆಮೇಲೆ ತಪ್ಪು ತಿಳ್ಕೊಂಡು ಬಿಡ್ತಾರೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಇಲ್ಲಿನೂ ಕೂಡ ಫೋಟೋಶೂಟ್ ನಡೀತಾ ಇತ್ತು ಬ್ಯಾಕ್ ಸೈಡ್ ಒಬ್ರದು. ಸಂಜೆ ಈವ್ನಿಂಗ್ ಆಗಿದ ತಕ್ಷಣನೇ ಏನು ಗಾಳಿ ಅಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ, ತುಂಬ ಗಾಳಿ ಆಗಿತ್ತು. ಆ ಬಂಡೆ ಕಲ್ಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಗಾಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಂಜೆ ಆಗ್ತಾ ಇದ್ದಾಗೇ. ಹಾಗೆಯೇ ಇನ್ನು ಸಂಜೆ ಆಯಿತು, ನಾವು ಮನೆಗೆ ಹೊರಟಿದ್ವಿ. ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಿಮಗೆ ಧನ್ಯವಾದ. ನೋಡಿ ರಾತ್ರಿ ಆಗಿಬಿಟ್ಟಿದೆ, ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.